ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ PUC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾದ ಮಾಹಿತಿಗಳನ್ನು ತಿಳಿಸಿಕೊಡ್ತಿದ್ದೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ. PUC ಪೂರ್ವಸಿದ್ಧತಾ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೀತಿದ್ದೀರಾ. ದಿನಾಂಕ 23ರಿಂದ ನಿಮಗೆ 23ರಿಂದ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪೂರ್ವಸಿದ್ಧತಾ ಪರೀಕ್ಷೆ ಕೂಡ ನಡೀತಾ ಇದೆ. ವಿದ್ಯಾರ್ಥಿಗಳು ಒಂದು ಕಾಮನ್ ಡೌಟ್ ಇರುತ್ತೆ, ಪೂರಕ ಸಿದ್ಧತಾ ಪರೀಕ್ಷೆ ಇಂಪಾರ್ಟೆಂಟಾ, ಯಾಕೆ ನಂತರ ಇಲ್ಲಿ ಫೇಲ್ ಆದರೆ ಮುಂದೇನು ನಮಗೆ ಫೈನಲ್ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ವಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರಾ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ಗಮನಿಸಿ, ಪೂರ್ವ ಸಿದ್ಧತಾ ಪರೀಕ್ಷೆ ಇದರ ಉದ್ದೇಶ ಅಷ್ಟೇ, ಪರೀಕ್ಷೆಗೆ ಪೂರ್ವ, ಪರೀಕ್ಷೆಗೆ ಮುಂಚೆ ನೀವು ಪರೀಕ್ಷೆ ಬಗ್ಗೆ ಸಿದ್ಧತೆ ಆಗಲಿ ಅಂತೇಳಿ, ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಬಟ್ ಇದು ಯಾವುದೇ ರೀತಿ ನಿಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಇದು ಮುಖ್ಯವಾಗಿರ್ತದೆ. ಇಲ್ಲಿ ನೀವು ಯಾವ ರೀತಿ ಅಟೆಂಡ್ ಮಾಡ್ತೀರ, ಯಾವ ರೀತಿ ಪರೀಕ್ಷೆ ಬರೀತೀರ, ಅದು ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ. ನಂತರ ನೀವು ಫೈನಲ್ ಎಕ್ಸಾಮ್ಗೂ ಕೂಡ ಹೆಚ್ಚು ಅತಿ ಹೆಚ್ಚು ಅಂಕಗಳನ್ನು ಕೂಡ ಕಳಿಸ್ಬೋದು. ಇಲ್ಲಿ ಫೇಲ್ ಆದರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಆರಾಮಾಗಿ ಬರೀಬೋದು. ಇನ್ ಕೇಸ್ ಏನಾದರೂ ಮತ್ತೆ ಕೋವಿಡ್ ಬಂದು ಪ್ರಮೋಟ್ ಗಿಮೋಟ್ ಆಗೋ ಸಾಧ್ಯತೆ ಇದ್ದರೆ ಮಾತ್ರ ಒಂದು ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಗ್ಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋಕೆ ಮಾತ್ರ ಪರೀಕ್ಷೆ. ಇಲ್ಲಿ ಗಮನಿಸಿ, ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಓದ್ಕೊಂಡು ಯಾವ ರೀತಿ ಬರೀತೀರೋ ಅದೇ ಮಾದರಿಯಲ್ಲಿ ನೀವು ಫೈನಲ್ ಎಕ್ಸಾಮ್ ಕೂಡ ಇರ್ತದೆ, ನಿಮಗೆ ಕೂಡ ಫೈನಲ್ ಎಕ್ಸಾಮ್ ಹೆಲ್ಪ್ಫುಲ್ ಆಗುತ್ತೆ. ಇದು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ.